ಅಲ್ಲ, ನಾವು ಈಗ ಎಲ್ಲ ಹಾಸ್ಪಿಟಲ್ಗೆ ನಾವು ಮಾಡ್ತೀವಿ. ಸಾಮಾನ್ಯವಾಗಿ ಎಲ್ಲ ಕಡೆ ಬೆಡ್ ಏನಿದೆ ಈಗ 50% ಇದಕ್ಕೆ ನಾವು ಎಲ್ಲ ತಲುಪಿಸ್ತಾ ಇದ್ದೀವಿ. ಮತ್ತೆ ಕೆಲವು ಕಡೆ ಈಗ ಮಣಿಪಾಲ್ ಆಸ್ಪತ್ರೆಗೆ ಆಗಲಿ ಅಥವಾ ಚಿನ್ಮಯ ಮಿಷನ್ ಆಗಲಿ ಅಥವಾ ಬ್ಯಾಪ್ಟಿಸ್ಟ್ ಆಗಲಿ, ಎಲ್ಲ ಕಡೆ ನಾವು ICU ಮತ್ತೆ ICU ವಿತ್ ವೆಂಟಿಲೇಟರ್ ಬೆಡ್ಸ್ ಏನಿದೆ ಅದಕ್ಕೆ, ಯಾಕಂದ್ರೆ ಅದು ಈಗ ಈ ಟೈಮ್ನಲ್ಲಿ ICU ವಿತ್ ವೆಂಟಿಲೇಟರ್ ಮತ್ತೆ ಇದು ಆಕ್ಸಿಜನೇಟೆಡ್ ಬೆಡ್ ಏನಿದೆ ICU ಅದು ಬಹಳ ಕೊರತೆ, ಮತ್ತೆ ಅದರ ಸಲುವಾಗಿ ಜನರದು ಸಾವು ಆಗ್ತಾ ಇದೆ. ಸೊ ನಾವು ಯಾಕೆ ಇವತ್ತು ಎಲ್ಲ ಕಡೆ ಹೋಗ್ತಾ ಇದ್ದೀವಿ, ಆ ಬೆಡ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚಿಸಲಿಕ್ಕೆ, ಅದು ಎಷ್ಟು ಪ್ರಮಾಣ ಜಾಸ್ತಿ ನಾವು ಮಾಡಿಸ್ಬೋದು ಅದರ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ಸೊ ಮಣಿಪಾಲದಲ್ಲಿ ಕೂಡ ಈಗ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ, ಅವರು ನಮ್ಮ ಮಣಿವರ್ಣನ್ ಅವರು ನಮ್ಮ ಜೊತೆಗೆ ಇದ್ದಾರೆ. ಸೊ ಅವರು ನಾವು ಕನ್ವಿನ್ಸ್ ಮಾಡಿದ್ದೀವಿ, ಅಲ್ಲಿ ಕೂಡ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ, ಇಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ನಾವು ಅದೇ ಆ ಒಂದು ಮಿಷನ್ ಮೇಲೆ ನಾವು ಹೋಗ್ತಾ ಇದ್ದೀವಿ. ಕೆಲವು ಕಡೆ ಇದಕ್ಕೆ ಅವರು ಸಣ್ಣ ಪುಟ್ಟ ಅವ್ರಿಗೆ ಸಮಸ್ಯೆಗಳು ಇವೆ, ಅದು ಕೂಡ ನಾವು ಏನಿದ್ದಕ್ಕೆ ನಮ್ಮ ಬೇರೆ ಏನೇ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ ಅವ್ರ ಗಮನಕ್ಕೆ ನಾವು ತರ್ತೀವಿ. ಸೊ ಸಾಮಾನ್ಯವಾಗಿ ಏನಿದ್ದಕ್ಕೆ ಇದು ಅಂತ ಏನಾದರೂ ಇಲ್ಲಿ ಕ್ರೈಸಿಸ್ ಸಿಚುವೇಶನ್ ಇದಕ್ಕೆ ನಮಗೆ ಹೇಳಿಲ್ಲ, ಆದರೆ ಪ್ರೆಷರ್ ಬಹಳ ಇದೆ, ಎಲ್ಲರ ಮೇಲೆ ಇದೆ, ಈಗ ಹಾಸ್ಪಿಟಲ್ ಮೇಲೆ ಕೂಡ ಇದೆ, ಮತ್ತು ನಮ್ಮ ಪ್ರಕಾರ ಈ ಪೇಷಂಟ್ ಮೇಲೆ ಕೂಡ ಇದೆ. ಯಾಕಂದರೆ ಅವರಿಗೆ ಭಾಳಷ್ಟು ಕಡೆ ಅವರಿಗೆ ಬೆಡ್ದು ಸೌಲಭ್ಯ ಏನಿದೆ, ವಿಶೇಷವಾಗಿ ICU ಬೆಡ್ದು ಸೌಲಭ್ಯ ಅವರಿಗೆ ಸಿಗ್ತಾ ಇಲ್ಲ. ಸರ್, ಈಗ ಎರಡು ಹಾಸ್ಪಿಟಲ್ ಭೇಟಿ ಕೊಡ್ರಿ, ಅಲ್ಲಿ ಬೆಡ್ನ ವ್ಯವಸ್ಥೆ ಯಾವ ರೀತಿ ಇದೆ, ಏನಾದರೂ ಸಮಸ್ಯೆಗಳಾಗಿದೆಯಾ, ರೋಗಿಗಳಿಗೆ ಏನಾದರೂ ಬೆಡ್ಗಳ ಕೊರತೆ ಕಾಣ್ತಾ ಇದೆಯಾ? ಇಲ್ಲ ನೋಡಿ, ಈಗ ರೋಗಿಗಳಿಗೆ ಬೆಡ್ಗಳು ಕೊಡ್ತೆ, ನಾವು ಈಗ ಏನು ಒಂದು ಇನ್ಸಿಸ್ಟ್ ಮಾಡ್ತಾ ಇದ್ವಿ, ಯಾವ್ಯಾವ ಏರಿಯಾನಲ್ಲಿ ಆಸ್ಪತ್ರೆ ಇದೆ ಆ ಏರಿಯಾದು ರೋಗಿಗಳಿಗೆ ಆದ್ಯತೆ ನೀಡಬೇಕು. ಈಗ ಮಣಿಪಾಲ್ ಆಸ್ಪತ್ರೆ ಅಥವಾ ಚಿನ್ಮಯ ಮಿಷನ್ ಇದ್ದರೆ ಇದು ಈಸ್ಟ್ ಜೋನ್ನಲ್ಲಿ ಇರುವಂತಹ ಆಸ್ಪತ್ರೆಗಳು, ಅಲ್ಲಿ ಈಸ್ಟ್ ಜೋನ್ದು ರೋಗಿಗಳು ಏನಿದ್ದಾರೆ ಅವ್ರಿಗೆ ಆದ್ಯತೆ ನೀಡಬೇಕು. ಅದರ ಜೊತೆಗೆ ಇದು ಫ್ರಂಟ್ ಲೈನ್ ವಾರಿಯರ್ಸ್ ಏನಿದ್ದಾರೆ, ಅದು ಹೆಲ್ತ್ ವರ್ಕರ್ಸ್ ಇದ್ದಾರೆ, ನರ್ಸೇಜ್ ಇದ್ದಾರೆ, ಆಶಾ ಕಾರ್ಯಕರ್ತರು ಇದ್ದಾರೆ, ಪೊಲೀಸ್ನವರು ಇದ್ದಾರೆ, ಅವರು ಯಾವ ಕಡೆಯಿಂದ ನಮ್ಮ ಬ್ಯಾಂಗ್ಳೂರ್ ಸಿಟಿಯಿಂದ ಯಾವ ಮೂಲೆಯಿಂದ ಬಂದರೂ ಕೂಡ ಅವರಿಗೆ ಒಂದು ನಮ್ಮ ಪ್ರಕಾರ ಪ್ರೆಫರೆನ್ಸ್ ಅವರಿಗೆ ಅಡ್ಮಿಷನ್ಲಿ ಕೊಡಬೇಕು, ಅದು ನಾವು ನೋಡಿದ್ವಿ. ಆದರೆ ಈಗ ನಮ್ಮ ಗಮನಕ್ಕೆ ಯಾರಿಗೆ ಅಡ್ಮಿಷನ್ ನಿರಾಕರಿಸಿದರೆ ಆ ರೀತಿ ಯಾವ ದೂರು ನಮಗೆ ಈಗ ಬಂದಿಲ್ಲ. ಒಂದೆರಡು ಕಡೆದು ದೂರು ಇದೆ, ನಾವು ಅಲ್ಲಿ ಹೋಗ್ತಾ ಇದ್ದು ಅದು ಪರಿಶೀಲನೆ ನಾವು ಮಾಡ್ತೀವಿ, ಅದು ನಿಜಾನ್ಸ್ ಏನಿದೆ ನಾವು ತಿಳ್ಕೊಳ್ತೀವಿ. ಸೊ ಅದು ನಾವು ಸ್ಟ್ರಿಕ್ಟ್ಲಿ ಯಾರು ಆ ರೀತಿ ವೈಲೇಟ್ ಮಾಡಿದರೆ ಅವರ ಮೇಲೆ ನಾವು ಕಾನೂನು ಪ್ರಕಾರ ಏನಿದ್ದಕ್ಕೆ NDMA ಆ್ಯಕ್ಟ್ ಏನಿದೆ ಆ ಪ್ರಕಾರ ನಾವು ಕಾನೂನು ಪ್ರಕಾರ ನಾವು ಕ್ರಮ. ಹೌದು ಹೌದು, ಈಗ ನೋಡಿ ಅದೇ ನಾನು ಹೇಳ್ತಾ ಇದ್ದೀನಿ, ಎರಡು ಹಾಸ್ಪಿಟಲ್ ಈಗ ಏನಿದೆ ಈವನ್ ಮಣಿಪಾಲದಲ್ಲಿ ಈಗ ಅವರು 186 ಬೆಡ್ ಕೊಡಲಿಕ್ಕೆ ರೆಡಿ ಇದ್ದಾರೆ. ಅವ್ರದ್ದು ನಾನ್ ಎಸ್ಪೆಷಲೈಸ್ಡ್ ಬೆಡ್ಸ್ ಏನಿದೆ, ಎಸ್ಪೆಷಲೈಸ್ಡ್ ಬೆಡ್ ಯಾವ ಬೆಡ್ ಇದೆ, ಆಂಕೊಲಾಜಿ ಡಿಪಾರ್ಟ್ಮೆಂಟ್ ಆಗಲಿ, ಈ ಕಿಡ್ನಿ ರಿಲೇಟೆಡ್ ಇದು ಸಮಸ್ಯೆ ಸಲುವಾಗಿ ಬಹಳ ಜನ ಅಲ್ಲಿದ್ದಾರೆ, ಅಥವಾ ಮ್ಯಾಟರ್ನಿಟಿ ವಾರ್ಡ್ನಲ್ಲಿದ್ದಾರೆ, ಪೆಡೆಟ್ರಿಕ್ ವಾರ್ಡ್ನಲ್ಲಿದ್ದಾರೆ, ಅದು ಆರ್ಥೋಪೆಡಿಕ್ ಇದರಲ್ಲಿದ್ದಾರೆ. ಸೊ ಇದೆಲ್ಲ ಸೆಕ್ಷನ್ ಬಿಟ್ಟು ಅಲ್ಲಿ ಸುಮಾರು 370 ಬೆಡ್ಸ್ ಇದೆ. ಆ 370 ಬೆಡ್ ಪೈಕಿ 186 ಬೆಡ್ ಏನಿದೆ ಅವರು ಈಗ ನಮಗೆ ಮೀಸಲು ಈಗ ಇಟ್ಟಿದ್ದಾರೆ. ಅದೇ ರೀತಿ ನಂಬರ್ ಆಫ್ ICU ಮತ್ತು ICU ವಿತ್ ವೆಂಟಿಲೇಟರ್ ಬೆಡ್ಸ್ಗೆ ಕೂಡ ಏನಿದೆ ಅದು ಅವರು ಇವತ್ತು ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಚಿನ್ಮಯ ಮಿಷನ್ಲಿ ಕೂಡ ಇವರದ್ದು ಕೆಪಾಸಿಟಿ 200 ಇದೆ, ಇಲ್ಲಿ ಇವತ್ತು ಅವರು 100 ಇದು ಕೊಡಲಿಕ್ಕೆ, ನಿನ್ನೆವರೆಗೆ 48 ಇತ್ತು, ಇವತ್ತು ಬೆಳಿಗ್ಗೆ ಅವರು 84 ಮಾಡಿದ್ದಾರೆ. ಈಗ ಅವರು ನಾಳೆಯಿಂದ 100 ಬೆಡ್ ಕೊಡಲಿಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಇಲ್ಲಿ ಕೂಡ ICU ಏನಿದೆ ಮತ್ತು ICU ವೆಂಟಿಲೇಟರ್ ಏನಿದೆ ಅದು ಕೂಡ ಅವರು ಹೆಚ್ಚಿಸಿ ಈಗ 6 ಬೆಡ್ ಇತ್ತು, ಈಗ 10 ಬೆಡ್ ಅದು ಕೊಡೋಕ್ಕೆ ಅವ್ರು ರೆಡಿ ಆಗಿದ್ದಾರೆ. ಮತ್ತು ಸಾಮಾನ್ಯ ಬೆಡ್ ಏನಿದೆ 72 ಬೆಡ್ಸ್ ಅದು ಇದೆ, ಮತ್ತು HDU ಬೆಡ್ 18 ಬೆಡ್ಸ್ ಇದು ಇಲ್ಲಿ ಇಲ್ಲಿ ಕೊಡ್ತಾರೆ. ಅಲ್ಲ ಆಸ್ಪತ್ರೆ ಕಡೆ ನೋಡಿ ಅವ್ರಿಗೆ ಕೆಲವು ಕಡೆ ಕೆಲವು ಸಮಸ್ಯೆಗಳು ಹೇಳಿದರೆ ಅದು ನಾವು ಸಂಬಂಧಪಟ್ಟಿದ್ದಕ್ಕೆ ನಾವು ಹೇಳ್ತೀವಿ.